ನಿಮ್ಮ 15ನೇ ಅಧ್ಯಾಯವಾದ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲಗಳು, ಇದರಲ್ಲಿ ಅಭ್ಯಾಸ 15.1. ಈ ಅಭ್ಯಾಸವನ್ನು ನೀವು ಸಂಪೂರ್ಣವಾಗಿ ಬಿಡಿಸಬೇಕಾದ್ರೆ ನೀವು 9ನೇ ತರಗತಿಯಲ್ಲಿ ಕಲಿತಂತ ಕೆಲವು ಆಕೃತಿಗಳ ವಿಸ್ತೀರ್ಣಗಳು, ಅಂದ್ರೆ ಅಲ್ಲಿ ವಿಸ್ತೀರ್ಣದಲ್ಲಿ ಎರಡು ಟೈಪ್ ವಿಸ್ತೀರ್ಣ ಬರ್ತವೆ, ಒಂದು ಪೂರ್ಣ ಮೇಲ್ಮೈ ವಿಸ್ತೀರ್ಣ, ಇನ್ನೊಂದು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲ. ಇವುಗಳ ಎಲ್ಲವುಗಳ ಸೂತ್ರಗಳನ್ನು ನೀವೇನ್ ಮಾಡ್ಬೇಕು ಇಲ್ಲಿ ಅರ್ಥ ಮಾಡ್ಕೋಬೇಕಾಗ್ತದೆ. ಹಂಗಂದ್ರೆ ಇಲ್ಲಿ ಮೊದಲು ಬರುವಂತ ಆಕೃತಿ ಯಾವ್ದಂದ್ರೆ, ಇಲ್ಲಿ ಮೊದಲನೇದಾಗಿ ಏನ್ ಬರ್ತದೆ ಅಂದ್ರೆ ಚೌಕಘನ ಬರ್ತದೆ. ಹಂಗಂದ್ರೆ ಚೌಕಘನದೊಳಗೆ ಏನೇನು ಆಯಾಮ ಇರ್ತಾವ ಅಂದ್ರೆ, ಸಾಮಾನ್ಯವಾಗಿ ಇದರಲ್ಲಿ ಒಂದು ಚೌಕಘನದ ಒಂದೇ ಬಾಹು ಇರ್ತದೆ. ಚೌಕಘನದ ಏನಿರ್ತದೆ, ಒಂದು ಬಾಹು. ಹಂಗಂದ್ರೆ ಚೌಕಘನದ ಬಾಹು ನಾವು ಎದರಿಂದ ಸೂಚಿಸ್ತೇವೆ ಅಂದ್ರೆ ಎ ಅಂತ ಕರಿತೀವಿ. ಎಂತ ಕರಿತೀವಿ? ಎ. ಹಂಗಂದ್ರೆ ಒಂದು ಬಾಹು ಎ ಆಯ್ತಂದ್ರೆ ಎಲ್ಲಾ ಬಾಹುಗಳು ಏನಿರ್ತಾವು? ಎ. ಎಲ್ಲಾ ಬಾಹುಗಳು ಏನಿರ್ತಾವು? ಇರ್ತಾವ. ಹಂಗಂದ್ರೆ ಈ ಚೌಕಘನದಲ್ಲಿ ನೀವು ಏನ್ ಕಂಡಿಬೇಕಂದ್ರೆ ಇದರ ವಿಸ್ತೀರ್ಣ. ವಿಸ್ತೀರ್ಣದೊಳಗೆ ಎರಡು ಟೈಪ್ ವಿಸ್ತೀರ್ಣ ಇರ್ತಾವ, ಒಂದು ಸಿ ಎಸ್ ಎ, ಇನ್ನೊಂದು ಟಿ ಎಸ್ ಎ. ಅಂದ್ರೆ ಒಂದು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಇನ್ನೊಂದು ಪೂರ್ಣ ಮೇಲ್ಮೈ ವಿಸ್ತೀರ್ಣ. ಹಂಗಾದ್ರೆ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಮತ್ತು ಪೂರ್ಣ ಮೇಲ್ಮೈ ವಿಸ್ತೀರ್ಣಕ್ಕೆ ವ್ಯತ್ಯಾಸ ಏನಂದ್ರೆ, ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂದ್ರೆ ಕೇವಲ ಸುತ್ತಮುತ್ತಲದಷ್ಟೇ ಬರ್ತದೆ. ಟಿ ಎಸ್ ಸಿ ಅಂದ್ರೆ ಏನು, ಸುತ್ತಮುತ್ತ ಬರ್ತದೆ ಮತ್ತು ಮೇಲೆ ಮತ್ತೆ ಕೆಳಗೆ. ಅಂದ್ರೆ ಟೋಟಲ್ ಆಗಿ ಒಂದು ಚೌಕಘನಕ್ಕೆ 6 ಮುಖ ಇರ್ತವೆ. ಕೇವಲ ಸುತ್ತಮುತ್ತಲ ನಾಲ್ಕೇ ಮುಖ ಬಂದು ಅಂದ್ರೆ ಅದು ಸಿ ಎಸ್ ಸಿ. 4 ಮುಖ ಮತ್ತು ಮೇಲಿನ ಮುಖ ಮತ್ತು ಕೆಳಗಿನ ಮುಖ, ಟೋಟಲ್ 6 ಮುಖ ಆಯ್ತಂದ್ರೆ ಅದೇನಾಗ್ತದೆ? ಟಿ ಎಸ್ ಸಿ ಆಗ್ತದೆ. ಹಂಗಂದ್ರೆ ಸಿ ಎಸ್ ಸಿ ಮತ್ತು ಟಿ ಎಸ್ ಸಿ ಫಾರ್ಮುಲಾ ಏನಂದ್ರೆ, ಈಗ ನಿಮ್ಗೆ ಆಲ್ರೆಡಿ ಗೊತ್ತೈತಿ, ಒಂದು ಚೌಕಘನದಲ್ಲಿ ಒಂದು ಮುಖದ ವಿಸ್ತೀರ್ಣ ಏನು? ಎ ಸ್ಕ್ವೇರ್. ಒಂದು ಮುಖದ ವಿಸ್ತೀರ್ಣ ಎ ಸ್ಕ್ವೇರ್ ಅಂತ. ಕೇವಲ ನಾಲ್ಕೇ ಮುಖದ ವಿಸ್ತೀರ್ಣ ಎಷ್ಟಾಗ್ತದೆ? ಅದು 4 a² ಆಗ್ತದೆ. ಅದೇ ರೀತಿ ಟಿ ಎಸ್ ಅಂದ್ರೆ 6 ಮುಖ, 6 ಮುಖ ಅಂದ್ರೆ ಅದ್ರ ಟೋಟಲ್ ವಿಸ್ತೀರ್ಣ ಎಷ್ಟು? 6 a² ಮತ್ತೆ ಇದೇ ಚೌಕಘನದ ಏನ್ ಬರ್ತೈತಿ? ಘನಫಲ. ಘನಫಲದ ಸೂತ್ರ ಏನಂದ್ರೆ a³. ಇವೆಲ್ಲ ನೀವು ಈಗ ಆಲ್ರೆಡಿ 9ನೇ ತರಗತಿಯಲ್ಲಿ ಕಲ್ತಿದ್ರ. ಇವೆಲ್ಲ ಸೂತ್ರಗಳು ನಿಮ್ಗೆ ಬರ್ತಾವ ಅಂದ್ರೆ ನಿಮ್ಗೆ ಏನಾಗ್ತದೆ, 15.1 ಬಹಳ ಈಸಿ ಆಗ್ತದೆ. ಏನಂದ್ರೆ ಸಿ ಎಸ್ ಎ 4 a², ಟಿ ಎಸ್ ಎ 6 a², ಮತ್ತೆ ಇದ್ರ ಘನಫಲ ಎಷ್ಟು? a³. ಮತ್ತೆ ಅದೇ ರೀತಿ ನೆಕ್ಸ್ಟ್ ಬರುವಂತ ಆಕೃತಿ ಯಾವ್ದಂದ್ರೆ ಆಯತಘನ. ಆಯತಘನದಲ್ಲಿ ನಾವು ಆಯಾಮಗಳು ಯಾವ್ಯಾವ ಬರ್ತಾವ ಅಂದ್ರೆ, ನಾವು ಒಂದು ಪಾಯಿಂಟ್ ಅನ್ನು ತೆಗೆದುಕೊಂಡ್ರೆ ಇದ್ರಾಗ ಟೋಟಲ್ 3 ಆಯಾಮಗಳು ಬರ್ತವೆ. ಒಂದು ಏನು ಲೆಂತ್, ಇನ್ನೊಂದು ಬ್ರೆಡ್ತ್, ಇನ್ನೊಂದು ಹೈಟ್ ಅಥವಾ ಉದ್ದ, ಅಗಲ ಮತ್ತು ಎತ್ತರ. ಹಂಗಾದ್ರೆ ಇದರಲ್ಲಿ ಏನ್ ಬರ್ತೈತೆ? ಸಿ ಎಸ್ ಎ ಮತ್ತೆ ಟಿ ಎಸ್ ಎ ಮತ್ತೆ ಅದೇ ರೀತಿ ವ್ಯಾಲ್ಯೂಮ್. ಸಿ ಎಸ್ ಎ ಟಿ ಎಸ್ ಸಿ ಈಗ ಆಲ್ರೆಡಿ ನಿಮ್ಗೆ ವ್ಯತ್ಯಾಸ ಗೊತ್ತಾಗಿತ್ತು. ಸಿ ಎಸ್ ಎ ಮತ್ತೆ ಟಿ ಎಸ್ ಎ. ಸಿ ಎಸ್ ಅಂದ್ರೆ ಸುತ್ತಮುತ್ತಲೇ 4 ಮುಖಗಳಷ್ಟೇ, ಟಿ ಎಸ್ ಅಂದ್ರೆ ಸುತ್ತಮುತ್ತಲೇ 4 ಮುಖಗಳು ಮತ್ತು ಮೇಲಿನ ಮುಖ ಮತ್ತು ಕೆಳಗಿನ ಮುಖ. ಹಂಗಂದ್ರೆ ವಿ ಅಂದ್ರೆ ಏನು? ವ್ಯಾಲ್ಯೂಮ್. ಹಂಗಂದ್ರೆ ಸಿ ಎಸ್ ಎ ದಲ್ಲಿ ಮೇಲಿರುವಂತ ಎಲ್ ಬಿ ಬರೋದಿಲ್ಲ, ಕೇವಲ ಏನ್ ಬರ್ತೈತಿ? ಎಲ್ ಎಚ್ ಮತ್ತೆ ಬಿ ಎಚ್ ಬರ್ತೈತಿ. ಹಂಗಂದ್ರೆ ಈ ಕಡೆ ಒಂದ್ ಎಲ್ ಎಚ್, ಆ ಕಡೆ ಒಂದ್ ಎಲ್ ಎಚ್, ಈ ಕಡೆ ಒಂದ್ ಬಿ ಎಚ್, ಆ ಕಡೆ ಒಂದ್ ಬಿ ಎಚ್. ಟೋಟಲ್ ಸೂತ್ರ ಏನಾಗ್ತೈತೆ ಅಂದ್ರೆ ಸಿ ಎಸ್ ಎ 2 ಬ್ರಾಕೆಟ್ ಆಫ್ ಎಲ್ ಎಚ್ ಪ್ಲಸ್ ಬಿ ಎಚ್. ಇದರರ್ಥ 2 × LH 2 × BH ಅಂದ್ರೆ 2 LH ಅದಾವು, 2 BH ಅದಾವು. ಮೇಲೆ ಇರುವಂತ ಎಲ್ ಬಿ ಬರಂಗಿಲ್ಲ ಮತ್ತೆ ತೆಳಗಿರುವಂತ ಎಲ್ ಬಿನೂ ಬರಂಗಿಲ್ಲ. ಅಂದ್ರೆ ಕೇವಲ ಸೂತ್ರ ಏನು? 2 ಬ್ರಾಕೆಟ್ ಆಫ್ LH ಪ್ಲಸ್ BH. ಅಂದ್ರೆ ಇದರರ್ಥ ಲೆಂತ್ ಇಂಟು ಹೈಟ್, ಹೈಟ್ ಪ್ಲಸ್ ಬ್ರೆಡ್ತ್ ಇಂಟು ಹೈಟ್. ನೆಕ್ಸ್ಟ್ ಅದೇ ರೀತಿ ಟಿ ಎಸ್ ಎ ಸೂತ್ರ ಏನಾಗುತ್ತೆ ಅಂದ್ರೆ 2 ಬ್ರಾಕೆಟ್ ಆಫ್ LH ಪ್ಲಸ್ BH ಪ್ಲಸ್ LB. ಈ ರೀತಿಯಾಗಿ ಏನಿದ್ರು ಟಿ ಎಸ್ ಸಿ ಸೂತ್ರ. ನೆಕ್ಸ್ಟ್ ಅದೇ ರೀತಿ ಇದ್ರದ್ದು ಘನಫಲ. ಟೋಟಲ್ ಘನಫಲ ಏನಾಗ್ತದೆ ಅಂದ್ರೆ L × B × H. ಇದು ಯಾಗನ, ಇದು ಆಯತಘನ ಕೃತಿಯ ಸಿ ಎಸ್ ಎ ಟಿ ಎಸ್ ಎ ಮತ್ತು ವ್ಯಾಲ್ಯೂಮ್. ಅದೇ ರೀತಿ ಮತ್ತೆ ನಿಮ್ಗೆ ಬರುವಂತ ಆಕೃತಿಗಳು ಯಾವಂದ್ರೆ ಸಿಲಿಂಡರ್. ಸಿಲಿಂಡರ್ ನಲ್ಲಿ ಟೋಟಲ್ 2 ಆಯಾಮಗಳು ಇರ್ತವೆ. ಒಂದು ಏನಿರ್ತವೆ ಅಂದ್ರೆ ಕೇಂದ್ರ ಬಿಂದುವಿನಿಂದ ವೃತ್ತದ ಮೇಲಿನ ಯಾವುದೇ ಒಂದು ಬಿಂದುಗಳ ರೇಖೆಗೆ ಏನಂತ ಕರಿತೀವಿ ನಾವು? ತ್ರಿಜ್ಯ ಅಂತ ಕರಿತೀವಿ. ಒಂದು ತ್ರಿಜ್ಯ, ಇನ್ನೊಂದು ಈ ಸಿಲಿಂಡರ್ ಏನ್ ಬರ್ತೈತಿ? ಎತ್ತರ ಬರ್ತೈತಿ. ಎತ್ತರ ಮೀನ್ಸ್ ಹೈಟ್. ಹಂಗಂದ್ರೆ ಇದ್ರದ್ದು ಏನು? ಸಿ ಎಸ್ ಎ ಟಿ ಎಸ್ ಎ ಅದೇ ರೀತಿ ಘನಫಲ. ಇದ್ರ ಸಿ ಎಸ್ ಎ ಸೂತ್ರ ಏನಂದ್ರೆ 2πRH. 2πRH. ಟಿ ಎಸ್ ಎ ಸೂತ್ರ ಏನು? 2πR(R+H). ಇದೇನಿದು ಟಿ ಎಸ್ ಎ ಸೂತ್ರ. ಅದೇ ರೀತಿ ವ್ಯಾಲ್ಯೂಮ್ ಸೂತ್ರ ಏನಂದ್ರೆ ಇದರದು πR²(H). ಇದು ಸಿಲಿಂಡರ್ ನ ಸಿ ಎಸ್ ಎ ಟಿ ಎಸ್ ಎ ವ್ಯಾಲ್ಯೂಮ್. ನಂತರ ಬರುವಂತದ್ದು ಯಾವ್ದಂದ್ರೆ ಶಂಕು. ಶಂಕುನಲ್ಲಿ ಟೋಟಲ್ 3 ಆಯಾಮ ಇರ್ತವೆ. ಒಂದು ಕೇಂದ್ರ ಬಿಂದಿನಿಂದ ವೃತ್ತದ ಮೇಲಿನ ಯಾವುದೇ ಒಂದು ಬಿಂದುಗಳ ರೇಖೆಗೆ ಏನಂತ ನಾವು? ತ್ರಿಜ್ಯ. ಅದೇ ರೀತಿ ಇಲ್ಲಿಂದ ಈವರೆಗೂ ಒಂದ್ ಏನ್ ಬರ್ತೈತಿ? ಇಲ್ಲಿ ಹೈಟ್ ಬರ್ತೈತಿ. ಏನ್ ಬರ್ತೈತಿ? ಹೈಟ್ ಅಥವಾ ಎತ್ತರ. ಅದೇ ರೀತಿ ಈ ರೀತಿ ಓರೆ ಆಗಿರುವಂತ ಎತ್ತರಕ್ಕೆ ಏನಂತ ನಾವು? ಓರೆ ಎತ್ತರ ಅಂತ ಕರಿತೀವಿ. ಅದಕ್ಕೆ ಏನಂತ ಕರಿತೀವಿ? ಎಲ್ ಅಂತ ನಾವೇನ್ ಮಾಡ್ತೀವಿ? ಸೂಚಿಸ್ತೀವಿ. ಈಗ ಎಲ್ ಮತ್ತೆ ಎಚ್ ಮತ್ತೆ ಆರ್, ಇದೊಂದು ಏನಿದೆ? ಒಂಥರ ಲಂಬಕೋನ ತ್ರಿಭುಜ ಇದ್ದಂಗೆ ಇದೆ. ಯಾವ ರೀತಿ ಇದೆ? ಲಂಬಕೋನ ತ್ರಿಭುಜ. ಇದು ಎಲ್, ಇದು ಎಚ್, ಇದು ಆರ್. ಪೈಥಾಗೊರಸ್ ಥಿಯರಂ ಹಾಕಿದ್ರೆ ಅಂದ್ರೆ ನಾವೇನಾಗ್ತದೆ? L² = H² + R² ಅಥವಾ L = √H² + R² ಇದೊಂದು ಎಲ್ ಎಚ್ ಆರ್ ಇರುವಂತ ಒಂದು ಸಂಬಂಧ.
ಮತ್ತೆ ಇದರಲ್ಲಿ ಸಿಎಸ್ಎ ಟಿಎಸ್ಎ ವ್ಯಾಲ್ಯೂಮ್ ಕಂಡುಹಿಡಿಬೇಕು. ಸಿಎಸ್ಎ ವ್ಯಾಲ್ಯೂಮ್, ಸಿಎಸ್ಎ ಸೂತ್ರ ಏನಂದ್ರೆ ಇದರದು ಪೈ ಆರ್ ಎಲ್, ಟಿಎಸ್ಎ ಸೂತ್ರ ಏನಂದ್ರೆ ಸಿಎಸ್ಎ ಅಕ್ಕರ ಪೈ ಆರ್ ಎಲ್, ಟಿಎಸ್ಎ ಏನಿದ್ರದ ಪೈ ಆರ್ ಆರ್ ಪ್ಲಸ್ ಎಲ್, ಪೈ ಆರ್ ಬ್ರಾಕೆಟ್ ಆಫ್ ಆರ್ ಪ್ಲಸ್ ಎಲ್. ನಂತರ ಬರುವಂತದ್ದು ಏನ್ ಬರ್ತದೆ ಅಂದ್ರೆ ವ್ಯಾಲ್ಯೂಮ್, ವ್ಯಾಲ್ಯೂಮ್ ಸೂತ್ರ ಏನಂದ್ರೆ ಇದರದು ಒನ್ ಬೈ ತ್ರೀ ಪೈ ಆರ್ ಸ್ಕ್ವೇರ್ ಎಚ್, ಒನ್ ಬೈ ತ್ರೀ ಪೈ ಆರ್ ಸ್ಕ್ವೇರ್ ಎಚ್. ನೀವು ಪೈ ವ್ಯಾಲ್ಯೂ ಏನ್ ತಗೋಬಹುದು, 22/7 ಆದ್ರೂ ತಗೋಬಹುದು, ಅಥವಾ 3.14 ಆದ್ರೂ ತಗೋಬಹುದು. ನಿಮ್ಗೆ ಹೆಂಗೆ ಕ್ಯಾಲ್ಕುಲೇಷನ್ ಮೆಥಡ್ ಇರ್ತಿತ್ತಲ್ಲ ಆ ರೀತಿ ನೀವ್ ಏನ್ ಮಾಡ್ಬೇಕು, ಪೈ ವ್ಯಾಲ್ಯೂ ಏನ್ ಮಾಡ್ಬೇಕು ತೆಗೆದುಕೊಳ್ಬೇಕು. ನಂತರ ಸಿಲಿಂಡರ್ ಮತ್ತೆ ಶಂಕು ಆದ ನಂತರ ನಾವೇನ್ ಮಾಡೋಣ ಅಂದ್ರೆ ಗೋಳ, ಗೋಳದಲ್ಲಿ ಒಂದೇ ಆಯಾಮ ಬರ್ತದೆ, ಅದೇನದು ತ್ರಿಜ್ಯ. ತ್ರಿಜ್ಯ ಅಂದ್ರೆ ಏನು, ಕೇಂದ್ರ ಬಿಂದುವಿನಿಂದ ವೃತ್ತದ ಮೇಲಿನ ಬಿಂದುವಿಗೆ ಎಳೆದ ರೇಖೆಗೆ ಏನಂತೆ ನಾವು ತ್ರಿಜ್ಯ ಅಂತ ಕರಿತೀವಿ. ಹಂಗಂದ್ರೆ ಇದರಲ್ಲಿ ಸಿಎಸ್ಎ ಟಿಎಸ್ಸಿ ಅಂತ ಇರಂಗಿಲ್ಲ, ಓನ್ಲಿ ಒಂದೇ ಏರಿಯಾ ಇರ್ತೈತಿ, ಅದಕ್ಕೆ ನಾವೇನಂತೀವಿ ಎ ಅಂತ ಸೂಚಿಸ್ತೀವಿ. ಏರಿಯಾ ಸೂತ್ರ ಏನಿದ್ರದ್ದು 4πr² 4πr² ನಂತರ ಬರುವಂತದ್ದು ವ್ಯಾಲ್ಯೂಮ್, ವ್ಯಾಲ್ಯೂಮ್ ಸೂತ್ರ ಏನಂದ್ರೆ ಇದರದ್ದು 4π3πr³ 4π3πr³. ನಂತರ ಬರೋದು ಅರ್ಧಗೋಳ, ಅರ್ಧಗೋಳದಲ್ಲಿ ಏನ್ ಬರ್ತೈತೆ ಸಿಎಸ್ಎ ಟಿಎಸ್ಎ ನಂತರ ವ್ಯಾಲ್ಯೂಮ್ ಬರ್ತದೆ. ಸಿಎಸ್ಎ ಅಂದ್ರೆ ಕೇವಲ ಈ ಕೆಳಗಿನ ಭಾಗ ಅಷ್ಟೇ, ಟಿಎಸ್ಎ ಅಂದ್ರೆ ಕೆಳಗಿನ ಭಾಗ ಪ್ಲಸ್ ಮೇಲಿರುವಂತ ಭಾಗ, ಅದೇನದು ಟಿಎಸ್ಇ. ಹಂಗಂದ್ರೆ ಸಿಎಸ್ಎ ನೋಡ್ರಲ್ಲಿ ಇದ್ರದ್ದು ಟೋಟಲ್ ಗೋಳದಷ್ಟು 4πr² ಅದ್ರ ಅರ್ಧ ಭಾಗ ಅಂದ್ರೆ ಎಷ್ಟಾಗ್ತದೆ 2πr² 2πr² ಇಲ್ಲೊಂದು ಮೇಲೆ ಒಂದು ಎಷ್ಟು ಇರ್ತೈತೆ πr² ಇರ್ತೈತೆ, 2πr² ಪ್ಲಸ್ πr² ಎಷ್ಟಿದೆ 3πr² ನಂತರ ಇದ್ರ ವ್ಯಾಲ್ಯೂಮ್ ಎಷ್ಟು 2πr² ಇರ್ತೈತೆ, ಅದನ್ನ ನಾವೇನ್ ಮಾಡ್ಬೇಕು 2/3πr³ ಮಾಡಿದ್ರೆ ಇದ್ರದ್ದು ಏನ್ ಸಿಗುತ್ತೆ ವ್ಯಾಲ್ಯೂಮ್ ಸಿಗುತ್ತೆ. ಹಂಗಂದ್ರೆ ಅಲ್ಲಿ ಗೋಳದ ಏರಿಯಾ ಆಯ್ತು 4πr², ವ್ಯಾಲ್ಯೂಮ್ 4/3πr³, ಅರ್ಧ ಗೋಳದ್ದು ಸಿಎಸ್ಎ 2πr², ಟಿಎಸ್ಎ 3πr², ಇದ್ರ ಘನಫಲ ಎಷ್ಟು 2/3πr³. ಇಷ್ಟು ನಿಮ್ಗೆ ಸೂತ್ರ ಕ್ಲಿಯರ್ ಆಗಿ ಅರ್ಥ ಆದ್ರೆ ಅಥವಾ ನಿಮ್ಗೆ ಬಂದ್ರೆ ನೀವೇನ್ ಮಾಡ್ಬೋದು, ಈಸಿಯಾಗಿ ಈ ಅಭ್ಯಾಸವನ್ನು ನೀವೇನ್ ಮಾಡ್ಬೋದು ಬಿಡಿಸ್ಬೋದು. ನಾವೇನ್ ಮಾಡೋಣ, ಈ ಅಷ್ಟು ಸೂತ್ರಗಳನ್ನ ಇನ್ನೊಮ್ಮೆ ಮನವರಿಕೆ ಮಾಡ್ಕೊಳೋಣ. ಒಂದೇ ಅದು ಆಯತಗನ, ಆಯತಗನದ್ ನಾವೇನ್ ಹೇಳಿದ್ದೆ ಟೂ ಬ್ರಕೆಟ್ ಆಫ್ ಎಲ್ ಎಚ್ ಮತ್ತೆ ಬಿ ಎಚ್ ಅಂದಿದ್ವಿ. ಇವ್ರೇನ್ ಮಾಡಿದ್ರೆ ಎಚ್ ಕಾಮ ತೆಗೆದ್ರೆ 2h ಬ್ರಕೆಟ್ ಆಫ್ ಎಲ್ ಪ್ಲಸ್ ಬಿ ಅಂತ ಇದ್ವಿ. ನೆಕ್ಸ್ಟ್ ಇನ್ನೊಂದು 2 ಬ್ರಕೆಟ್ ಆಫ್ LB BH LH, ಇದೇನಾಗುತ್ತೆ ಹಿಂದೆ ಮುಂದೆ ಆದರೂ ನಡೀತೈತೆ. ನೆಕ್ಸ್ಟ್ ವ್ಯಾಲ್ಯೂಮ್ ಏನಿದ್ರದ್ದು L×B×H. ನಂತರ ಚೌಕಗನದ್ದು 4 CSE ದೊಳಗಿನ ಟೋಟಲ್ 4 ಭಾಗ ಇರ್ತವೆ, 4A² TSE ದೊಳಗೆ 6 ಭಾಗ ಬರ್ತವೆ, ಅದಕ್ಕೆ 6A² ಘನಫಲ ಎಷ್ಟಿದೆ ಅದು A³. ನಂತರ ಸಿಲಿಂಡರ್ದು CSE 2πr H, TSE 2πr R ಪ್ಲಸ್ H, ಮತ್ತೆ ಘನಫಲ ಎಷ್ಟಿದೆ ಅದು πr² H. ನಂತರ ಶಂಕು, ಶಂಕು ಒಂದು CSE ಏನ್ ಹೇಳಿದ್ ನಾನು πr L, ಇದಕ್ಕೆ πr ಮಾಡಿ ಏನ್ ಮಾಡ್ಬೇಕು R ಪ್ಲಸ್ L ಆರ್ L ಪ್ಲಸ್ R ಮಾಡ್ಬೋದು. ನೋಡಿದ್ರೆ ಘನಫಲ ಎಷ್ಟಿದೆ 1/3πr² H. ಅದೇ ರೀತಿ ಗೋಳ 4πr² ಅದ್ರ ನೋಡ್ರಿ ಸಿಎಸ್ಸಿ ಟಿಎಸ್ಸಿ ಅಂತಿರಂಗಿಲ್ಲ, ಸಿಎಸ್ಸಿನ 4πr² ಟಿಎಸ್ಸಿನ ಏನಿದ್ರದ್ದು 4πr² ಘನಫಲ ಏನಿದ್ರದ್ದು 4/3πr³. ನಂತರ ಅರ್ಧ ಗೋಳ ಬರ್ತೈತಿ, 4πr² ನ ಅರ್ಧ ಭಾಗ ಎಷ್ಟು 2πr² 2πr² ಮತ್ತೆ ತೆಳಗಿನ ಭಾಗ ಒಂದು πr² ಕೂಡಿದ್ರೆ ಎಷ್ಟಾಗ್ತದೆ 3πr² ಮತ್ತೆ ಘನಫಲ ಎಷ್ಟಿದ್ರದ್ದು 2/3πr³. ಇಷ್ಟು ಸೂತ್ರ ನಿಮ್ ಕ್ಲಿಯರ್ ಕಟ್ ಆಗಿ ಬಂದ್ರೆ ನೀವೇನ್ ಮಾಡ್ಬೋದು, ಈಸಿಯಾಗಿ ನೀವು ಲೆಕ್ಕಗಳನ್ನ ಏನ್ ಮಾಡ್ಬೋದು ಬಿಡಿಸ್ಬೋದು. ಈಗ ನಾವೇನ್ ಮಾಡೋಣ, ಈ ಅಭ್ಯಾಸ ದಿನ ಮೊದಲೇ ಲೆಕ್ಕವನ್ನು ನಾವೇನ್ ಮಾಡೋಣ ಬಿಡಿಸೋಣ. ಮೊದಲೇ ಲೆಕ್ಕ ಏನೈತೆ ಅಂದ್ರೆ 64 cm³ ಘನಫಲವನ್ನು ಹೊಂದಿರುವ ಎರಡು ವರ್ಗ ಘನಗಳ ಮುಖಗಳನ್ನ ಏನ್ ಮಾಡಿ ನಾವು ಸೇರಿಸ್ತೀವಿ. ನೋಡ್ರಲ್ಲಿ ನಾವೇನ್ ಮಾಡೋಣ, ಎರಡು ಚೌಕ ಘನಗಳನ್ನ ತೆಗೆದುಕೊಳ್ಳೋಣ. ಎರಡು ಚೌಕ ಘನಗಳನ್ನ ತೆಗೆದುಕೊಂಡು ಅವು ಏನಾಗ ಅಂದ್ರೆ ಒಂದು ಚೌಕ ಘನದ ಘನಫಲ ಎಷ್ಟೈತೆ ಅಂದ್ರೆ ಒಂದು ಚೌಕ ಘನದ ಘನಫಲ 64 cm³ ಐತಿ. ಎಷ್ಟೈತಿ 64 cm³. ಇದ್ರ ವ್ಯಾಲ್ಯೂಮ್ ಆಲ್ರೆಡಿ ಕೊಟ್ಟ ನಾವು 64 cm³ ಇದ್ದಾಗ ಅಂತ ಎರಡು ವರ್ಗ ಘನಗಳ ಮುಖಗಳನ್ನ ನಾವೇನ್ ಮಾಡಿದ್ರೆ ಸೇರಿಸಿವಿ. ಸೇರಿಸಿದ್ರೆ ಏನಾಗುತ್ತೆ, ಅದು ಒಂದು ಆಯತ ಘನ ಕೃತಿ ಆಗಿದೆ. ಹಂಗಂದ್ರೆ ನೋಡ್ರಲ್ಲಿ ಒಂದು ವರ್ಗ ಘನಾಕೃತಿ ಮತ್ತೆ ಅಥವಾ ಅದಕ್ಕೆ ಇನ್ನೊಂದು ವರ್ಗ ಘನಾಕೃತಿ ಸೇರಿಸಿದ್ರೆ ಅದು ಟೋಟಲ್ ವರ್ಗ ಘನಾಕೃತಿ ಪ್ಲಸ್ ವರ್ಗ ಘನಾಕೃತಿ ಏನಾಗ್ತದೆ ಆಯತ ಘನಾಕೃತಿ ಆಗ್ತದೆ. ನೋಡ್ರಿ ಹೆಂಗಂದ್ರೆ ನೋಡ್ರಿ ಇದೊಂದು ಏನಿದು ವರ್ಗ ಘನಾಕೃತಿ ಹೌದಾ. ಈ ವರ್ಗ ಘನಾಕೃತಿಗೆ ನಾವೇನ್ ಮಾಡ್ತೇವೆ, ಇದ್ರ ಪಕ್ಕ ನಾವೇನ್ ಮಾಡ್ತೇವೆ ಇನ್ನೊಂದು ವರ್ಗ ಘನಾಕೃತಿಯನ್ನು ಇಡ್ತೇವೆ. ಏನ್ ಮಾಡ್ತೇವೆ ಇನ್ನೊಂದು ವರ್ಗ ಘನಾಕೃತಿಯನ್ನು ಇಟ್ಟಾಗ ಅದ್ ಹೆಂಗ್ ಕಾಣುತ್ತಂದ್ರೆ ಎಕ್ಸಾಕ್ಟ್ ಆಗಿ ಹೆಂಗ್ ಕಾಣುತ್ತೆ, ಆಯತ ಘನಾಕೃತಿ ಕಣ್ಣ ಕಾಣ್ತೈತಿ. ಹೆಂಗ್ ಕಾಣ್ತೈತಿ, ಆಯತ ಘನಾಕೃತಿ ನೋಡ್ರಿ. ಈಗ ಅದ್ರದ್ದು ಏನ್ ಕೊಟ್ಟಾನ ನಮ್ಗೆ ಹೇಳ್ರಿ, ನಮ್ಗೆ ಅದ್ರ ಘನಫಲ ಕೊಟ್ಟಾನ ಒಂದ್ರದ್ದು. ಈಗ ಒಂದು ಆಯತ ಘನಾಕೃತಿ ಘನಫಲ, ಈಗ ಫಾರ್ ಎಕ್ಸಾಂಪಲ್ ಇದ್ರದ್ದು ಬಾಹು ಎ ಆಗಿತ್ತಂದ್ರೆ ಇದ್ರ ಘನಫಲ V=A³
ಆಲ್ರೆಡಿ ಅದ್ರ ಘನಫಲ ಕೊಟ್ಟಾನ ಎಷ್ಟು ಅಂತ 64 ಸೆಂಟಿಮೀಟರ್ ಕ್ಯೂಬ್ ಅಂತೇಳಿ 64 ಅಂತ ಬರ್ಕೊಂತೀವಿ. 64 ಇಸ್ ಈಕ್ವಲ್ ಟು ಎ ಕ್ಯೂಬ್. ಹೌದಾ, ಈಗ ಇದು ಕ್ಯೂಬ್ ಇದ್ದಿದ್ದು ಆ ಕಡೆ ಹೋದ್ರೆ ಏನಾಗ್ತದೆ, ಕ್ಯೂಬ್ ರೂಟ್ ಆಫ್ 64 ಇಸ್ ಈಕ್ವಲ್ ಟು ಎ. ಕ್ಯೂಬ್ ರೂಟ್ ಆಫ್ 64 ಎಷ್ಟು, ನಾಲ್ಕು ನಾಲ್ಕಲ್ಲಿ 16, 16 ನಾಲ್ಕಲ್ಲಿ 64, ಹಂಗಂದ್ರೆ ನಾಲ್ಕು ಬರ್ತೈತೆ. ನಾಲ್ಕು ನಾಲ್ಕಲ್ಲಿ 16, 16 ನಾಲ್ಕಲ್ಲಿ 64, ನಾಲ್ಕು ಸೆಂಟಿಮೀಟರ್ ಕ್ಯೂಬ್ ಐತಲ್ಲ, ಎ ಎಷ್ಟು ಬರ್ತೈತೆ, 4 ಸೆಂಟಿಮೀಟರ್ ಬರ್ತೈತೆ. ಹಂಗಂದ್ರೆ ನಾವೇನ್ ಮಾಡಿದ್ವಿ ಅಂದ್ರೆ ಘನಫಲದಿಂದ ಆ ಬಾಹುವನ್ನು ಕಂಡುಹಿಡಿದ್ವಿ. ಈ ರೀತಿ ಎರಡು ವರ್ಗ ಘನಾಕೃತಿಯನ್ನ ಸೇರಿಸಿದ್ರೆ ಅದ ಏನಾಗ್ತೈತೆ, ಒಂದು ಆಯತ ಘನಾಕೃತಿ ಆಗ್ತದೆ. ಹಂಗಂದ್ರೆ ಇದು ಎಷ್ಟು ಎನ, ಇದು ಎ, ಇದು ಎ, ಇದು ಎ, ಎ ಪ್ಲಸ್ ಎ ಟೋಟಲ್ ಉದ್ದ ಎಷ್ಟಾಗ್ತೈತೆ, ಅದರದ್ದು 2a ಆಗ್ತೈತೆ. ಹಂಗಂದ್ರೆ ಎಲ್ ಅಂದ್ರೆ, ಎಲ್ ಅಂದ್ರೆ ಏನು, ಎರಡು ಎ ಸೇರ್ಕೊಂಡು ಇವೆಲ್ಲ ಹೈಟ್ನು ಎ ಐತಿ, ಮತ್ತ ಇದ್ರದ್ದು ಬ್ರೆಡ್ತನೇ ಎಷ್ಟೈತಿ, ಎನ್ ಐತಿ. ನೋಡ್ರಿ ಬ್ರೆಡ್ತು ಎ, ಬ್ರೆಡ್ ಒಳಗೆ ಏನು ಚೇಂಜಸ್ ಆಗಿಲ್ಲ, ಹೈಟ್ ಒಳಗೆ ಏನು ಚೇಂಜಸ್ ಆಗಿಲ್ಲ, ಲೆಂತ್ ಒಳಗೆ ಏನಾಗೈತಿ, ಚೇಂಜಸ್ ಆಗೈತಿ. ಎರಡು ಆಯತ ಘನಾಕೃತಿಯನ್ನು ಸೇರಿಸಿದ್ರೆ ಅದ್ರದ್ದು ಏನ್ ಕಂಡಿಡಿ ಅಂದ ನಾವು, ನಮಗೆ ಮೇಲ್ಮೈ ವಿಸ್ತೀರ್ಣ ಕಂಡಿಡಿ. ಏನ್ ಕಂಡಿಡಿ, ಮೇಲ್ಮೈ ವಿಸ್ತೀರ್ಣ. ಮೇಲ್ಮೈ ವಿಸ್ತೀರ್ಣ ಅಂದ್ರೆ ಅದೇನ್ ಬರ್ಬೋದು, ಸಾಮಾನ್ಯವಾಗಿ ಸಿ ಎಸ್ ಸಿ ಅಥವಾ ಟಿ ಎಸ್ ಸಿ ಎರಡರ ಒಂದೊಂದು ಆಗಿರ್ಬೋದು. ಆದ್ರೆ ಇದು ಆಯತ ಘನಾಕೃತಿಯ ಮೇಲ್ಮೈ ವಿಸ್ತೀರ್ಣ ಕಂಡಿಡಿ ಅಂದ್ರೆ ಬಹಳ ಮಾಡಿ ಏನಾಗಿರ್ಬೋದು, ಇದು ಟಿ ಎಸ್ ಸಿ ಆಗಿರ್ಬೋದು. ಟಿ ಎಸ್ ಸಿ ಸೂತ್ರ ಆಲ್ರೆಡಿ ನಿಮ್ಗೆ ಗೊತ್ತೈತಿ. ಟಿ ಎಸ್ ಸಿ ಕಂಡಿಡಿಬೇಕಂದ್ರೆ ನಿಮ್ಗೆ ಏನ್ ಗೊತ್ತಾಗ್ಬೇಕು, ಇದ್ರಾಗ ಆಯತ ಘನಾಕೃತಿ ಅಲ್ಲ, ಇದ್ರಾಗ ಎಲ್ ಗೊತ್ತಾಗ್ಬೇಕು, ಬಿ ಗೊತ್ತಾಗ್ಬೇಕು, ಮತ್ತೆ ಎಚ್ ಗೊತ್ತಾಗ್ಬೇಕು. ಎಲ್ ಎಷ್ಟ್ ಇದ್ರದ್ದು ನೋಡ್ರಿ, ಲೆಂತ್ ಟೋಟಲ್ ಎ, ಎ ಪ್ಲಸ್ ಎ ಎಷ್ಟ್ ಆಗ್ತೈತಿ, 2a. ಎ ಎಷ್ಟ್ ಸಿಕ್ಕಿದ್ ನಮ್ಗೆ, 4, 4 ಪ್ಲಸ್ 4 ಎಷ್ಟ್, 8. ಅದೇ ರೀತಿ ಬ್ರೆಡ್ತ್, ಇದೇ ಬ್ರೆಡ್ತ್, ಇದು ಆಲ್ರೆಡಿ ಇದ್ರೊಳಗೆ ಏನು ಚೇಂಜಸ್ ಆಗಿಲ್ಲ, ಅದು 4 ಐತಿ. ಹೈಟ್, ಹೈಟ್ನು ಏನ್ ಐತಿ, ಇದ್ರಾಗ ಇದ್ರಾಗ ಏನು ಚೇಂಜಸ್ ಆಗಿಲ್ಲ, ಹೈಟ್ ಎಷ್ಟ್ ಇದ್ರದ್ದು 4. ಹಂಗಾದ್ರೆ ಇದ್ರ ಟಿ ಎಸ್ ಎ ಸೂತ್ರ ಏನು, ಟಿ ಎಸ್ ಸಿ ಸೂತ್ರ ಏನು, 2 ಬ್ರಾಕೆಟ್ ಆಫ್ ಎಲ್ ಬಿ, ಎಲ್ ಎಚ್, ಮತ್ತೆ ಬಿ ಎಚ್. ಇದನ್ನು ಸಾಲ್ವ್ ಮಾಡಿದ್ರೆ ಏನಾಗ್ತದೆ, ಎಲ್ 2 ಬ್ರಾಕೆಟ್ ಆಫ್ ಎಲ್ ಇಂಟು ಬಿ, ಎಲ್ ಇಂಟು ಬಿ ಅಂದ್ರೆ 8 ನಾಲ್ಕಲೆ 32, ಎಲ್ ಎಚ್ ನೋಡ್ರಿ ಎಲ್ ಎಂಟು ಎಚ್ 8 ನಾಲ್ಕಲೆ ಎಷ್ಟು, 32, ಬಿ ಎಚ್ ನೋಡ್ರಿ 4 ನಾಲ್ಕಲೆ 16. ಹಂಗಂದ್ರೆ 32 ಪ್ಲಸ್ 32 ಎಷ್ಟು ಆಗ್ತದೆ, 64, 64 ಪ್ಲಸ್ 6 70, 71 80, 87 ಎಷ್ಟು, 160, 160 ಸೆಂಟಿಮೀಟರ್ ಸ್ಕ್ವೇರ್ ಏನಾಗ್ತದೆ, ಇದರದು ಟಿ ಎಸ್ ಎ ಬರ್ತದೆ. ಈ ರೀತಿಯಾಗಿ ನೀವೇನ್ ಮಾಡ್ಬೋದು, ಒಂದು ಘನಾಕೃತಿಯನ್ನ ಅದ್ರ ಘನಫಲ ಕೊಟ್ಟಾಗ ಅದ್ರ ಬಾವು ಕಂಡಿಡಿದು ಆ ರೀತಿಯ ಎರಡು ಘನಾಕೃತಿಗಳನ್ನ ಸೇರಿಸಿದ್ರೆ, ಒಂದು ಆಯತ ಘನಾಕೃತಿ ಮಾಡ್ಕೊಂಡು, ಒಂದು ಅಂದ್ರೆ ಎರಡು ಚೌಕ ಘನಗಳನ್ನು ಸೇರಿಕೊಂಡು ಒಂದು ಆಯತ ಘನಾಕೃತಿ ಮಾಡಿದಾಗ ಉಂಟಾಗ ಒಂದು ಆಯತ ಘನಾಕೃತಿ ಏನ್ ಕಂಡಿಡಿದ್ವಿ ನಾವು, ಟಿ ಎಸ್ ಎ. ಈ ರೀತಿಯಾಗಿ ನೀವೇನ್ ಮಾಡ್ಬೋದು, ಕಂಡಿಡಿಬಹುದು. ನೆಕ್ಸ್ಟ್ ಅದೇ ರೀತಿ ನಾವೇನ್ ಮಾಡೋಣ ಅಂದ್ರೆ ಎರಡನೇ ಲೆಕ್ಕ ನೋಡೋಣ. ಎರಡನೇ ಲೆಕ್ಕ ಏನ್ ಹೇಳ್ತೈತೆ ಅಂದ್ರೆ, ಒಂದು ಪಾತ್ರೆಯ ಆಕಾರವು ಟೊಳ್ಳಾದ ಸಿಲಿಂಡರ್ನ ಒಂದು ಪಾದದ ಮೇಲೆ ಒಂದು ಅರ್ಧ ಗೋಳಾಕೃತಿಯನ್ನು ಕೂಡಿಸೈತಿ. ನೋಡ್ರಿ ಒಂದು ಸಿಲಿಂಡರ್ನ ಮೇಲೆ, ಸಿಲಿಂಡರ್ ಅಂದ್ರೆ ಯಾವ ರೀತಿ ಇರ್ತೈತೆ, ಈ ರೀತಿ ಸಿಲಿಂಡರ್ ಇರ್ತೈತಿ. ಸಿಲಿಂಡರ್ ಒಳಗೆ ಏನೇನು ಇರ್ತೈತೆ ಅಂತ ಹೇಳಿ, ನಾನು ಒಂದು ತ್ರಿಜ್ಯ ಇರ್ತೈತೆ, ಒಂದೇನ್ ಇರ್ತೈತಿ, ಹೈಟ್ ಇರ್ತೈತಿ. ಇದ್ರದ್ದು ಸಿ ಎಸ್ ಎ 2πr ಎಚ್, ಟಿ ಎಸ್ ಎ 2πr ಆರ್ ಪ್ಲಸ್ ಎಚ್, ಮತ್ತೆ ವ್ಯಾಲ್ಯೂಮ್ ಏನಿದ್ರದ್ದು ಪೈ ಆರ್ ಸ್ಕ್ವೇರ್ ಎಚ್. ಇದು ಆಲ್ರೆಡಿ ನಿಮ್ಗೆಲ್ಲ ಸೂತ್ರಗಳು ಸರಿಯಾಗಿ ಬರಬೇಕು. ನೆಕ್ಸ್ಟ್ ಈಗ ಒಂದು ಪಾತ್ರೆ ಹೆಂಗೈತಂದ್ರೆ, ಒಂದು ಸಿಲಿಂಡರ್ನ ಮೇಲೆ ಏನಾಗೈತಂದ್ರೆ ಪಾದದ ಮೇಲೆ ಟೊಳ್ಳಾದ ಅರ್ಧ ಗೋಳಾಕೃತಿಯನ್ನು ಕೂಡಿಸಿತ್ತು. ಸಿಲಿಂಡರ್ನ ಮೇಲೆ ಒಂದು ಅರ್ಧ ಗೋಳಾಕೃತಿಯನ್ನು ನಾವೇನ್ ಮಾಡೀವಿ, ಸೇರಿಸಿವಿ. ಈ ರೀತಿ ಮೇಲಾದ್ರೂ ಸೇರಿಸಬಹುದು ಅಥವಾ ಕೆಳಗಾದ್ರೂ ಸೇರಿಸಬಹುದು. ಒಂದು ಪಾತ್ರೆ ಆಕಾರವು ಟೊಳ್ಳಾದ ಸಿಲಿಂಡರ್ನ ಒಂದು ಪಾದದ ಮೇಲೆ ಟೊಳ್ಳಾದ ಅರ್ಧ ಗೋಳಾಕೃತಿಯನ್ನು ಕೂಡಿಸಿ ಮಾಡಿದೆ. ಈ ಪಾತ್ರೆ ಮಾಡೈತಿ. ಅರ್ಧ ಗೋಳದ ವ್ಯಾಸ ಕೊಟ್ಟಿದೆ ನಾನು. ಅರ್ಧ ಗೋಳದ ಏನ್ ಕೊಟ್ಟ ನಾನು, ವ್ಯಾಸ. ವ್ಯಾಸ ಅಂದ್ರೆ ಇದಲ್ಲ, ಡಿ ಎಷ್ಟು, ಡಿ 14 ಸೆಂಟಿಮೀಟರ್ ಇದೆ. ಡಿ 14 ಸೆಂಟಿಮೀಟರ್ ಆತಂದ್ರೆ ಅದರದ್ದು ಅರ್ಧದಷ್ಟು ಏನಿರ್ತದೆ, ತ್ರಿಜ್ಯ ಇರ್ತದೆ. ತ್ರಿಜ್ಯ ಎಷ್ಟು, 7 ಸೆಂಟಿಮೀಟರ್. ನಂತರ ಅವೇನು ಕೇಳಿದಾನಂದ್ರೆ ಪಾತ್ರೆಯ ಒಟ್ಟು ಎತ್ತರ. ನೆನ್ಪಿಡ್ಲಿ, ಪಾತ್ರೆಯ ಒಟ್ಟು ಎತ್ತರ, ಇದು ಪಾತ್ರೆಯ ಒಟ್ಟು ಎತ್ತರ ಎಷ್ಟಿದೆ, ಇದು 13 ಸೆಂಟಿಮೀಟರ್ ಇದೆ. ಎಷ್ಟಿದೆ, 13 ಸೆಂಟಿಮೀಟರ್. ಈಗಾದ್ರೆ ನಾವೇನ್ ಕಂಡುಹಿಡಿಬೇಕಂದ್ರೆ ಇಲ್ಲಿ 13 ಸೆಂಟಿಮೀಟರ್ ಆದ್ರೆ ಈ ಪಾತ್ರೆಯ ಒಳ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿ. ಒಳ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿ. ಹೇಗೆ ಕಂಡುಹಿಡಿಬೇಕಂದ್ರೆ ನೋಡ್ರಲ್ಲಿ, ಈಗ ವಿಸ್ತೀರ್ಣವನ್ನು ನಾವು ಕಂಡುಹಿಡಿಬೇಕಂದ್ರೆ ನಾವು ನಾರ್ಮಲ್ ಆಗಿ ಏನ್ ಮಾಡ್ಬೇಕು, ಇಲ್ಲಿ ಸಿ ಎಸ್ ಯೂಸ್ ಮಾಡ್ಕೋಬೇಕು. ಯಾಕಂದ್ರೆ ಪಾತ್ರೆ ಎಲ್ಲ ಪಾತ್ರದಲ್ಲಿ ಏನ್ ಬರಂಗಿಲ್ಲ, ಟಿ ಎಸ್ ಎ ಬರಂಗಿಲ್ಲ, ಮೇಲಿನ ಭಾಗ ಮುಚ್ಚಿರಂಗಿಲ್ಲ, ಅದಕ್ಕೆ ಓನ್ಲಿ ಏನ್ ಬರ್ತೈತೆ ಅದರಲ್ಲಿ ಸಿ ಎಸ್ ಎ ಬರ್ತೈತೆ. ಹಂಗಂದ್ರೆ ಸಿ ಎಸ್ ಎದ್ರಾಗ ಎರಡು ಆಕೃತಿ ಬಂದು, ಒಂದು ಅರ್ಧ ಗೋಳ ಪ್ಲಸ್ ಸಿಲಿಂಡರ್. ಹಂಗಂದ್ರೆ ಅರ್ಧ ಗೋಳದ ಸಿ ಎಸ್ ಎ ಸೂತ್ರ ಏನು, 2πr² 2πr² ಅದೇ ರೀತಿ ಸಿಲಿಂಡರ್ದ ಸಿ ಎಸ್ ಎ ಸೂತ್ರ ಏನು, 2πr h. ಹಂಗಂದ್ರೆ ನಿಮ್ಗೆ ಆಲ್ರೆಡಿ ನಿಮ್ಗೆ ಏನ್ ಗೊತ್ತಿರ್ಬೇಕು, ಇದ್ರ ತ್ರಿಜ್ಯ ಗೊತ್ತಿರ್ಬೇಕು. ತ್ರಿಜ್ಯ ಎಷ್ಟಿದೆ, 7 ಸೆಂಟಿಮೀಟರ್. ಸಿಲಿಂಡರ್ದು ತ್ರಿಜ್ಯ ಗೊತ್ತಿರ್ಬೇಕು. ಈಗ ನೋಡ್ರಿ ಅರ್ಧ ಗೋಳ ತ್ರಿಜ್ಯ 7 ಸೆಂಟಿಮೀಟರ್ ಆದ್ರೆ ಸಿಲಿಂಡರ್ದು ತ್ರಿಜ್ಯ ಎಷ್ಟು, 7 ಸೆಂಟಿಮೀಟರ್. ಆದ್ರೆ ನಮ್ಗೆ ಏನ್ ಗೊತ್ತಿಲ್ಲ, ಹೈಟ್ ಗೊತ್ತಿಲ್ಲ. ಹೈಟ್ ಹೆಂಗ್ ಕಂಡುಹಿಡಿಬೇಕು ಅಂದ್ರೆ ಸಿಲಿಂಡರ್ದ ಹೈಟ್ ಕಂಡುಹಿಡಿಬೇಕು. ಏನ್ ಕಂಡುಹಿಡಿಬೇಕು, ಸಿಲಿಂಡರ್ದ ಹೈಟ್. ನಮಗ್ ಟೋಟಲ್ ಪಾತ್ರೆ ಎತ್ತರ ಗೊತ್ತೈತೆ, ಆದ್ರೆ ನಮ್ಗೇನ್ ಗೊತ್ತಿಲ್ಲ, ಸಿಲಿಂಡರ್ದಷ್ಟ ಎತ್ತರ ಗೊತ್ತಿಲ್ಲ. ನಾವ್ ಹೇಗ್ ಕಂಡುಹಿಡಿಬೇಕಂದ್ರೆ, ಈಗ ನಮ್ಗೆ ತ್ರಿಜ್ಯ ಗೊತ್ತೈತಿ, ತ್ರಿಜ್ಯ ಎಷ್ಟು, 7.
ಇದು ಏಳು ಆದ್ರೆ ಇದು ಎಷ್ಟು ಏಳು ತ್ರಿಜ್ಯ ಅಂದ್ರೆ ಇದು ಏಳು ತ್ರಿಜ್ಯ ಏಳು ಇದು ತ್ರಿಜ್ಯ ಏಳು ಟೋಟಲ್ ಎತ್ತರ ಎಷ್ಟೈತಿ ಹದ್ಮೂರು ಐತಿ ಈ ಹದ್ಮೂರ ಒಳಗೆ ನಾವು ಇಲ್ಲಿ ಏಳು ಕಳೆದ್ ಬಿಟ್ರೆ ಇದು ಎಷ್ಟು ಉಳಿತೈತಿ ಹೇಳ್ರಿ ಹದ್ಮೂರ ಒಳಗೆ ನಾವು ಏಳು ಕಳೆದ್ರೆ ಆರು ಉಳಿತೈತಿ ಹಂಗಂದ್ರೆ ಆರು ಪ್ಲಸ್ ಏಳು ಎಷ್ಟಿದೆ ಟೋಟಲ್ ಹದ್ಮೂರು ಹಂಗಂದ್ರೆ ಸಿಲಿಂಡರ್ ಅಷ್ಟೇ ಎತ್ತರ ಎಷ್ಟು ಆರು ಮತ್ತೆ ಇದು ಅರ್ಧ ಗೋಳದ ತ್ರಿಜ್ಯ ಎಷ್ಟು ಏಳು ಆರು ಏಳು ಎಷ್ಟು ಆಗ್ತೈತೆ ಟೋಟಲ್ ಹದ್ಮೂರು ಆಗ್ತೈತೆ ಹಂಗಂದ್ರೆ ಸಿಲಿಂಡರ್ ಹೈಟ್ ಎಷ್ಟು ಸಿಲಿಂಡರ್ ಹೈಟ್ ಎಷ್ಟು ಆರು ಸೆಂಟಿಮೀಟರ್ ಈ ರೀತಿಯಾಗಿ ನಮ್ಗೆ ಬಾವುಗಳು ಸಿಕ್ಕಿ ಇದ್ರಲ್ಲಿ ನೋಡ್ರಿ ಇಲ್ಲಿ ಟೂ ಪೈ ಐತಿ ನಾವ್ ಏನ್ ಮಾಡೋಣ ಟೂ ಪೈ ಕಾಮ ತೆಗೋಣ ಟೂ ಪೈ ಆರ್ನು ಇದೆ ಟೂ ಪೈ ಆರ್ ಕಾಮ ತೆಗೆದ್ರೆ ಏನ್ ಉಳಿತೈತಿ ಆರ್ ಉಳಿತೈತೆ ಮತ್ತೆ ಇದು ಟೂ ಪೈ ಆರ್ ಕಾಮ ತೆಗೆದ್ರೆ ಏನ್ ಉಳಿತೈತಿ ಎಚ್ ಉಳಿತೈತೆ ಅಂದ್ರೆ ಟೂ ಅಂದ್ರೆ ಟೂ ಪೈ ಅಂದ್ರೆ ಎಷ್ಟು 22/7 ತ್ರಿಜ್ಯ ಎಷ್ಟು ಪೈ ಇಲ್ಲಿ ತ್ರಿಜ್ಯ ಏಳು ಬ್ರಾಕೆಟ್ ಒಳಗೆ ಆರ್ ಪ್ಲಸ್ ಎಚ್ ಐತಿ ಆರ್ ಎಷ್ಟು ಏಳು ಹೈಟ್ ಎಷ್ಟು ಇದ್ರದ್ದು ಈಗ ಜಸ್ಟ್ ಕಂಡು ಹಿಡಿದು ಎಷ್ಟು ಆರು ಈ ರೀತಿ ಏಳು ಏಳು ಏನಾಯ್ತು ಕ್ಯಾನ್ಸಲ್ ಆಯ್ತು ಇತ್ತಡೆ ಹೇಳೆ 44 ಆರು ಏಳು ಆರು ಆರು 12 ಒಂದು 13 ಇನ್ನೇನು ನೋಡಕ್ ಹದ್ಮೂರು ನಾಲ್ಕಲ್ಲಿ ಎಷ್ಟು ಈ ರೀತಿಯಾಗಿ ನೀವು 13x4 ಅಥವಾ 13x44 ಗುಣಿಸಿದ್ರೆ ಅಂದ್ರೆ 13x4 ಟೋಟಲ್ 572 ಬರ್ತೈತೆ ಎಷ್ಟು ಬರ್ತೈತೆ 572 ನೀವೇನ್ ಮಾಡ್ಬೋದು ಕ್ಯಾಲ್ಕುಲೇಟರ್ ಯೂಸ್ ಮಾಡ್ಕೊಂಡು ಮಾಡ್ಬೋದು ಮತ್ತೆ ಇದ್ರ ಯೂನಿಟ್ ಏನ್ ಹಚ್ಬೇಕಂದ್ರೆ ನೀವು ಯೂನಿಟ್ ನೀವು ಸೆಂಟಿಮೀಟರ್ ಇದಲ್ಲ ಎಲ್ಲ ಏನ್ ಮಾಡ್ಬೇಕು ಸೆಂಟಿಮೀಟರ್ ಸ್ಕ್ವೇರ್ 13x52 13x52 ಪ್ಲಸ್ 5 ಎಷ್ಟು ಆಗ್ತೈತೆ 57 ಈ ರೀತಿಯಾಗಿ ನೀವೇನ್ ಮಾಡ್ಬೋದು ಎರಡನೇ ಲೆಕ್ಕವನ್ನು ಈ ಸೂತ್ರ ಸಿ ಎಸ್ ಸಿ ಟಿ ಎಸ್ ಸಿ ಸೂತ್ರವನ್ನು ಬಳಸ್ಕೊಂಡು ನೀವು ಕಂಡುಹಿಡಿಯಬಹುದು ಮತ್ತೆ ನಾವು ಎತ್ತರ ಕೊಟ್ಟಿದ್ದಲ್ಲ ಪಾತ್ರೆ ಒಟ್ಟು ಎತ್ತರ ಕೊಟ್ಟಿದ್ದವನು 13 cm ಅದರಿಂದ ನಾವೇನ್ ಮಾಡಿದ್ವಿ 13 ಒಳಗೆ ಇದು 7 ತೆಗೆದು ಎಷ್ಟಾಗ್ತದೆ 6 cm ನಾವೇನ್ ಮಾಡಿದ್ವಿ ಸಿಲಿಂಡರ್ ಹೈಟ್ ಬರ್ಕೊಂಡಿವಿ ಅದೇ ರೀತಿ ನೆಕ್ಸ್ಟ್ ಮೂರನೇ ಲೆಕ್ಕ ನೋಡ್ರಿ ಮೂರನೇ ಲೆಕ್ಕ ಏನ್ ಹೇಳ್ತೈತೆ ಅಂದ್ರೆ ಒಂದು ಅರ್ಧ ಗೋಳದ ಮೇಲೆ ಅದೇ ತ್ರಿಜ್ಯವನ್ನು ಹೊಂದಿರುವ ಒಂದು ಶಂಕುವನ್ನು ಕೂಡಿಸಿ ಒಂದು ಆಟಿಕೆಯನ್ನು ಮಾಡಿದ್ವಿ ಈಗ ಏನಾಗೈತೆ ಅಂದ್ರೆ ಒಂದು ಅರ್ಧ ಗೋಳ ಇನ್ನಿದು ಒಂದು ಅರ್ಧ ಗೋಳ ಅರ್ಧ ಗೋಳದ ಮೇಲೆ ಅದೇ ತ್ರಿಜ್ಯವನ್ನು ಒಂದು ಶಂಕು ಇದೊಂದು ಶಂಕು ನಾವೇನಿಟ್ಟು ಒಂದು ಆಟಿಕೆಯನ್ನ ಮಾಡಿದ್ವಿ ಈಗ ಆಟಿಕೆಯನ್ನ ಮಾಡಿದಾಗ ನಾವೇನ್ ಮಾಡ್ಬೇಕಂದ್ರೆ ಅವುಗಳ ವೃತ್ತಾಕಾರದ ಪಾದ ತ್ರಿಜ್ಯ ಎಷ್ಟಿದೆ 3.5 cm ಇದೆ 3.5 ಇದು ತ್ರಿಜ್ಯ ನೋಡಿ ಕೇಂದ್ರ ಬಿಂದುವಿನಿಂದ ಇದು ಹಿಂಗೆ ಬಂದಂತ ರೇಖೆಗೆ ಏನೈತೆ ನಾವು ತ್ರಿಜ್ಯ ಆರ್ ಇಸ್ ಈಕ್ವಲ್ ಟು 3.5 cm ಇದನ್ನ ಈ ರೀತಿನೂ ಬರಿಬಹುದು 7x2 cm ಅಂತ ನಾವೇನ್ ಮಾಡ್ಬೋದು ಬರಿಬಹುದು ನೆಕ್ಸ್ಟ್ ಆಟಿಕೆಯ ಒಟ್ಟು ಎತ್ತರ ನೋಡ್ರಿ ಆಟಿಕೆಯ ಒಟ್ಟು ಎತ್ತರ ಇದು ಆಟಿಕೆಯ ಒಟ್ಟು ಎತ್ತರ ಎಷ್ಟೈತಿ ಇದು ಆಟಿಕೆಯ ಒಟ್ಟು ಎತ್ತರ 15.5 cm ಐತಿ ಎಷ್ಟೈತಿ 15.5 ನಮ್ಗೆ ಏನ್ ಗೊತ್ತಾಗ್ಬೇಕಂದ್ರೆ ಇಲ್ಲಿ ಇದು ಶಂಕುವಿಂದ ಅಷ್ಟೇ ಎತ್ತರ ಗೊತ್ತಾಗ ನಮ್ಗೆ ಇದು ತ್ರಿಜ್ಯ ಅಲ್ಲ ಇದು ತ್ರಿಜ್ಯ ಎಷ್ಟಿದೆ ಇಲ್ಲಿಂದ ಇಲ್ಲಿವರೆಗೂ ತ್ರಿಜ್ಯ 3.5 ಈಗ 15.5 ಒಳಗೆ ಟೋಟಲ್ ಹೈಟ್ 15.5 ಅದ್ರ 3.5 ಕಳೆದ್ರೆ ಈ ಶಂಕು ಒಂದಷ್ಟೇ ಎತ್ತರ ಸಿಗುತ್ತ ಎಷ್ಟಂದ್ರೆ 15 ಒಳಗೆ 3 ಕಳೆದ್ರೆ ಎಷ್ಟು 12 ಎಷ್ಟು 12 cm ಓನ್ಲಿ ಎದ್ರದ ಹೈಟ್ ಇದು ಶಂಕು ಒಂದಷ್ಟೇ ಹೈಟ್ ಇದು ಶಂಕು ಒಂದು ಹೈಟ್ 12 ಪ್ಲಸ್ 3.5 ಎಷ್ಟು ಆಗ್ತಿತ್ತು ಇದು 15.5 ಆಗ್ತಿತ್ತು ಈ ರೀತಿಯಾಗಿ ಏನ್ ಕೊಟ್ಟವ ಕೆಲವು ತ್ರಿಜ್ಯ ಮತ್ತು ಹೈಟ್ ಇವೆಲ್ಲ ಕೊಟ್ಟ ನಂತರ ಇದು ಏನ್ ಕಂಡುಹಿಡಿಬೇಕಂದಿದ್ರಲ್ಲಿ ಆಟಿಕೆ ಒಟ್ಟು ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಬೇಕು ಆಟಿಕೆ ಒಟ್ಟು ಮೇಲ್ಮೈ ವಿಸ್ತೀರ್ಣ ಹೆಂಗ್ ಕಂಡಿಡ್ತೀನಿ ನೀವು ಇಲ್ಲಿ ನಾರ್ಮಲ್ ಆಗಿ ನೀವೇನ್ ನೋಡ್ಕೊ ಸಿ ಎಸ್ ಸಿ ಯೂಸ್ ಮಾಡ್ಕೋಬೇಕು ಸಿ ಎಸ್ ಸಿ ಕಂಡಿಡಿಬೇಕಂದ್ರೆ ಇಲ್ಲಿ ಟೋಟಲ್ 2 ಆಕೃತಿಗಳು ಒಂದು ಶಂಕು ಪ್ಲಸ್ ಒಂದು ಅರ್ಧ ಗೋಳ ಹಂಗಂದ್ರೆ ಶಂಕು ಒಂದು ಸೂತ್ರ ಏನು ಸಿ ಎಸ್ ಸಿ ಸೂತ್ರ ಪೈ ಆರ್ ಎಲ್ ಇದ್ರ ಸೂತ್ರ ಏನು 2πr² ನಮಗೆ 2 ಗೊತ್ತೈತಿ ಪೈ 22/7 ಆರ್ ಎಷ್ಟು 7/2 ಗೊತ್ತಿದೆ ಆದ್ರೆ ಪೈ ಅಲ್ಲಿ 22/7 ಆರ್ ಅಂದ್ರೆ 7/2 ಆದ್ರೆ ನಮ್ಗೆ ಎಲ್ ಗೊತ್ತಿಲ್ಲ ನಿಮ್ಗೆ ಎಲ್ ಕಂಡಿಡಿಯುವಂತ ಸೂತ್ರ ಹೇಳಿದ್ನ ಎಲ್ ಇಸ್ ಈಕ್ವಲ್ ಟು ರೂಟ್ ಆಫ್ h² + r² ಈ ರೀತಿಯಾಗಿ ನೀವು ಎಲ್ ಕಂಡಿಡಿಬೇಕು ಎಲ್ ಇಸ್ ಈಕ್ವಲ್ ಟು ರೂಟ್ ಆಫ್ ಎಚ್ ಎಷ್ಟು 12 12 ಮ್ಯಾಗೆ ಮಾಡ್ಬೇಕು ಸ್ಕ್ವೇರ್ ಹೆಂಗ್ ಕಂಡಿಡಿಬೇಕು ಹೇಳ್ರಿ 15.5 3.5 ಕಳೆದ್ರೆ ಎಷ್ಟು ಹೋಗ್ತದೆ 12 ಆರ್ ಎಷ್ಟು 7/2 3.5 ಅಂದ್ರೆ ಎಷ್ಟು 7/2 ಮೇಲೆ ಏನ್ ಮಾಡ್ಬೇಕು ಸ್ಕ್ವೇರ್ ಮಾಡ್ಬೇಕು ಅದೇ ರೀತಿ ಎಲ್ ಇಸ್ ಈಕ್ವಲ್ ಟು 12 ಎಷ್ಟು 144 ಮತ್ತೇನ್ ಮಾಡ್ಬೇಕು ಈಗ 12 144 7 49 2 4 ನಂತರ ಎಲ್ ಇಸ್ ಈಕ್ವಲ್ ಟು 4 × 16 4 × 16 17 4 × 1 5 ಪ್ಲಸ್ 49 ಡಿವೈಡ್ ಬೈ 4 ಹಂಗಂದ್ರೆ ಎಲ್ ಇಸ್ ಈಕ್ವಲ್ ಟು 576 ಪ್ಲಸ್ 49 96 15 7 4 11 12 5 1 6 625 √625/4 625 ಹೊರಗೆ ಬಂದ್ರೆ ಎಷ್ಟು ಆಗ್ತೈತೆ 25 4 ಹೊರಗೆ ಬಂದ್ರೆ ಎಷ್ಟು ಆಗ್ತೈತೆ 2 cm 25/2 cm ಈ ರೀತಿಯಾಗಿ ನಿಮ್ಗೆ ಎಲ್ ಸಿಕ್ತು ಈ ಎಲ್ಲ ನೀವೇನ್ ಮಾಡ್ಬೋದು ಇಲ್ಲಿ ಸಿ ಎಸ್ ಸಿ ಕಂಡಿಡಿಯಲ್ಲಿ ಏನ್ ಮಾಡ್ಬೋದು ಯೂಸ್ ಮಾಡ್ಬೋದು ಪೈ ಅಂದ್ರೆ ಎಷ್ಟು
22/7 ಇದ್ರಲ್ಲಿ ನಾವೇನ್ ಮಾಡೋಣ ಅಂದ್ರೆ ಪೈ ಕಾಮ ತೆಗೆದ್ಬಿಡೋಣ. ಪೈ ಕಾಮ ತೆಗೆದ್ರೆ ಏನಾಗ್ತೈತೆ ಇಲ್ಲಿ ಆರ್ ಎಲ್ ಉಳಿತ ಇಲ್ಲ ಆರ್ ಅನ್ನು ಇದೆಯಲ್ಲ, ಪೈ ಆರ್ ಕಾಮ ತೆಗೆದ್ರೆ ಇದ್ರಲ್ಲಿ ಏನ್ ಉಳಿತೈತಿ ಜಸ್ಟ್ ಎಲ್ ಉಳಿತೈತಿ. ಏನ್ ಉಳಿತೈತಿ ಎಲ್. ಇದರಲ್ಲಿ ಪೈ ಆರ್ ಕಾಮ ತೆಗೆದ್ರೆ ಏನ್ ಉಳಿತೈತಿ ಇಲ್ಲಿ 2R ಅಂತ ಉಳಿತೈತಿ. ಇದು ಎಲ್ ಇದು ಪೈ ಆರ್ ಇಂಟು ಎಲ್, ಪೈ ಆರ್ ಎಲ್ ಪೈ ಆರ್ ಇಂಟು 2R, 2πr² ಈ ರೀತಿಯಾಗಿ ನೀವು ಪೈ ಆರ್ ಕಾಮ ತೆಗೆದ್ರಿ. ಪೈ ಅಂದ್ರೆ ಎಷ್ಟು 22/7, ತ್ರಿಜ್ಯ ಎಷ್ಟು ಆರ್ ಅಂದ್ರೆ 7/2 ನೋಡ್ರಲ್ಲಿ ತ್ರಿಜ್ಯ ಎಷ್ಟು ಐತಿ 7/2. ಎಲ್ ಅಂದ್ರೆ ಎಷ್ಟಪ್ಪ ಎಲ್ ಅಂದ್ರೆ ಈಗ ಜಸ್ಟ್ ಕಂಡು ಹಿಡಿದು ಎಷ್ಟು 25/2 ಪ್ಲಸ್ 2 × r 7/2. ಈಗ ನೆಕ್ಸ್ಟ್ ಏನ್ ಮಾಡ್ಕೊ 2 ಏನಾಯ್ತು ಕ್ಯಾನ್ಸಲ್ ಆಯ್ತು, ಮತ್ತೆ 7 ಕ್ಯಾನ್ಸಲ್ ಆಯ್ತು, 2 1 2 11 ಜಸ್ಟ್ ಎಷ್ಟು ಉಳಿತು 11. ಈಗ ನಂತರ ಏನ್ ಮಾಡ್ಬೇಕು ಹೇಳಿ, 25/2 ಪ್ಲಸ್ 7, 2 25 25 2 ಎಷ್ಟು 14 ಓಲ್ಡ್ ಡಿವೈಡ್ ಬೈ ಎಷ್ಟು 2. ಅದೇ ರೀತಿ 11 25 14 ಎಷ್ಟಪ್ಪ 39/2. ಈಗ ಏನ್ ಮಾಡ್ಬೇಕಿದೆ 39 × 11 ಎಷ್ಟಾಗ್ತೈತೆ ಹೇಳ್ರಿ, 3 9 9 3 3 9 9 ಎಷ್ಟು 12, 9 × 3 12 ಒಂದು 12 × 3 = 4 429/2. ಇದನ್ನ ಕಡ್ತಾ ಹೊಡೆದ್ರೆ ಎಷ್ಟಾಗ್ತೈತೆ 2 1 2 4 2 1 2 8.2 ಇಲ್ಲಿ 10, 214.5 ಸೆಂಟಿಮೀಟರ್ ಸ್ಕ್ವೇರ್. ಈ ರೀತಿಯಾಗಿ ನೀವೇನ್ ಸಿಕ್ತಿ ಇಲ್ಲಿ ನಿಮ್ಗೆ ಟೋಟಲ್ ಆಟಿಗೆಯ ಒಳ ಮೇಲ್ಮೈ ವಿಸ್ತೀರ್ಣ ಏನಾಯ್ತು ಸಿಕ್ತು. ನಂತರ ನಾವೇನ್ ಮಾಡೋಣ ಇದೇ ರೀತಿ 4ನೇ ಕ್ವಶನ್ ಬಿಡಿಸೋಣ. 4ನೇ ಕ್ವಶನ್ ಏನ್ ಹೇಳ್ತದೆ ಅಂದ್ರೆ, ಪ್ರತಿ ಅಂಚು 7 cm ಹೊಂದಿರುವ ಒಂದು ವರ್ಗ ಘನಾಕೃತಿ ಒಂದು ವಸ್ತುವಿನ ಮೇಲ್ಮುಖದ ಮೇಲೆ ಅರ್ಧ ಗೋಳವು ಇರಿಸಿದೆ. ಹಂಗಂದ್ರೆ ಒಂದು ವರ್ಗ ಘನಾಕೃತಿ ಐತಿ, ಅದರಲ್ಲಿ ಅಂಚು ಎಷ್ಟು ಐತಿ 7 ಐತಿ. ಒಂದು ವರ್ಗ ಘನಾಕೃತಿ ತೆಗಿತೀವಿ, ಒಂದು ವರ್ಗ ಘನಾಕೃತಿ ಅಂಚು 7 cm, ಎಲ್ಲಾ 7 ಇಲ್ಲಿ, ಒಂದ್ 7 ಆಯ್ತಂದ್ರೆ ಎಲ್ಲಾ 7. ಇದ್ರ ಮೇಲೆ ನಾವೇನ್ ಮಾಡ್ತೀವಿ ಅಂದ್ರೆ ಒಂದು ಅರ್ಧ ಗೋಳವನ್ನು ಇಡುದು. ಏನ್ ಹಿಡಿದು? ಒಂದು ಅರ್ಧ ಗೋಳ. ಅರ್ಧ ಗೋಳ ಇಟ್ಟು ಅಂದ್ರೆ ನಾವೇನ್ ಕೇಳಂದ್ರೆ ನಮ್ಗವನು ಅದರ ಗರಿಷ್ಠ ವ್ಯಾಸವನ್ನು ಕಂಡಿಡ್ರಿ. ಅಂದ್ರೆ ಮ್ಯಾಕ್ಸಿಮಮ್ ಎಷ್ಟು ಅರ್ಧ ಗೋಳ ದೊಡ್ಡದ್ ಮಾಡ್ಬೋದು ಅಂದ್ರೆ, ನಾವು ನೋಡ್ಲಿ ಅರ್ಧ ಗೋಳ ವೃತ್ತಾಕಾರದ ಭಾಗವನ್ನು ದೊಡ್ಡದ್ ಮಾಡ್ಕೊಂತ ಹೋದ್ರೆ ಅಂದ್ರೆ ಈ ವೃತ್ತಾಕಾರದ ಒಂದು ಭಾಗ ಇದು ಎಂಡನ್ನ ಮುಟ್ತೈತಿ, ಇದು ಈ ವೃತ್ತಾಕಾರದ ಭಾಗ ಈ ಎಂಡನ್ನ ಮುಟ್ತೈತಿ. ಮುಟ್ತಂದ್ರೆ ಇದ್ರ ಮ್ಯಾಕ್ಸಿಮಮ್ ವ್ಯಾಸ ಡಿ ಎಷ್ಟು 7 cm. ಯಾಕೆ 7 cm ಹೇಳ್ರಿ, ಇದ್ರದ್ದು ಬಾಹುವಿನ ಉದ್ದನೇ ಎಷ್ಟೈತಿ 7 ಐತಿ, ಅದಕ್ಕೆ ಇದ್ರ ವ್ಯಾಸನು ಮ್ಯಾಕ್ಸಿಮಮ್ ಎಷ್ಟು ದೊಡ್ಡದ್ ಮಾಡಬಹುದು 7 ಮಾಡ್ಬೋದು. 7 ಕಿ ಜಾಸ್ತಿ ಮಾಡಕ್ ಹೋದ್ರೆ ಏನಾಗ್ತೈತೆ ಅರ್ಧ ಗೋಳ ಏನಾಗ್ತದೆ ಹೊರಗೆ ಬಂದ್ಬಿಡ್ತದೆ. ಆದ್ರಿಂದ ಮ್ಯಾಕ್ಸಿಮಮ್ ಗರಿಷ್ಠ ವ್ಯಾಸ ಎಷ್ಟು, ಬಾಹು 7 cm ಅಂದ್ರೆ ಆಯ್ತ ಆಯ್ತ ಅಂದ್ರೆ ಚೌಕ ಘನಾಕೃತಿಯ ಬಾಹು 7 cm ಆಯ್ತಂದ್ರೆ ಅರ್ಧ ಗೋಳದ ಗರಿಷ್ಠ ವ್ಯಾಸನ ಎಷ್ಟು 7 cm. ನಂತರ ನಮ್ಗೇನ್ ಕೇಳ ಅಂದ್ರೆ ಈ ಪೂರ್ಣ ಘನಾಕೃತಿಯ ಮೇಲ್ಮೈ ವಿಸ್ತೀರ್ಣವನ್ನು ಕಂಡಿಡ್ರಿ. ಈಗ ನಾವೇನ್ ಮಾಡೋದ್ರೆ ಪೂರ್ಣ ಘನಾಕೃತಿಯ ಮೇಲ್ಮೈ ವಿಸ್ತೀರ್ಣ ಹೆಂಗ್ ಕಂಡಿಬೇಕು ಅಂದ್ರೆ, ಫಸ್ಟ್ ಈ ಚೌಕಘನದ 5 ಮುಖ ಮತ್ತೆ ಮೇಲೆ ಬರುವಂತ ಒಂದು ಗುಮ್ಮಟದ ಟೋಟಲ್ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕು. ಟೋಟಲ್ ವಿಸ್ತೀರ್ಣ ಇಸ್ ಈಕ್ವಲ್ ಟು ಚೌಕಘನ, ಚೌಕಘನದ ಎಷ್ಟು ಬರ್ತೈತೆ 6a² ಪ್ಲಸ್ ಅರ್ಧ ಗೋಳದ ವಿಸ್ತೀರ್ಣ ಎಷ್ಟು 2πr² ಈ ರೀತಿಯಾಗಿ ವಿಸ್ತೀರ್ಣ ಕಂಡುಹಿಡಿಯಬೇಕು. ನೋಡ್ರಿ 6a² ಅಲ್ಲ ಇದು 5a² ಹೇಳ್ಬೇಕಂದ್ರೆ, ಯಾಕಂದ್ರೆ ಅದು ಅರ್ಧ ಗೋಳ ಏನಾಗ್ತೈತೆ ಒಂದು ಭಾಗವನ್ನು ಮುಚ್ಚಿಬಿಟ್ಟೈತಿ. ಆದ್ರೆ ನಾ 6a² ತಗೊಂತೀನಿ, ಎಕ್ಸ್ಟ್ರಾ ಎಷ್ಟಾಯ್ತು ಒಂದು πr² ಎಕ್ಸ್ಟ್ರಾ ಇದೆ. ಅದಕ್ಕೆ ನಾ ಏನ್ ಮಾಡ್ತೇನೆ ಅಂದ್ರೆ ಈ πr² ಏನ್ ಮಾಡ್ಬಿಡ್ತೇನೆ ಇದ್ರಾಗ ಕಳೆದ್ ಬಿಡ್ತೇನೆ. ಯಾಕೆ ಕಳೆದ್ನಿ ಅಂದ್ರೆ ನೋಡ್ರಿ ನಾನು ವಿಸ್ತೀರ್ಣ ಅಂದ್ರೆ ಒಂದು ಒಂದು ಏನ್ ಮಾಡೋಣ ಅಂದ್ರೆ ನಾವು ಒಂದು ಪೇಂಟ್ ಹಚ್ಚುವ ಒಂದು ಇದಕ್ಕೆ ಎಕ್ಸಾಂಪಲ್ ಕಂಪ್ಯಾರಿಸನ್ ಮಾಡ್ಕೊಳೋಣ. ಪೇಂಟ್ ಹಚ್ಚಬೇಕಾದ್ರೆ ನಾವು ಇದು ಅರ್ಧ ಗೋಳ ಇದ್ರ ಮೇಲೆ ಐತೆ ಆಲ್ರೆಡಿ, 6 ಮುಖಕ್ಕೆ ನಾವು ಪೇಂಟ್ ಹಚ್ಚಂಗಿಲ್ಲ, ಜಸ್ಟ್ ಎಷ್ಟು ಮುಖ ಕಸ್ತೀವಿ 5 ಮುಖ ಕಸ್ತೀವಿ. ಈಗ ನಾ ಆಲ್ರೆಡಿ 6 ಮುಖ ತಗೊಂಡ್ಬಿಟ್ಟೆ ಅಂದ್ರೆ 1 ಮುಖ ಏನಾಯ್ತಲ್ಲ ಎಕ್ಸ್ಟ್ರಾ ಆಯ್ತಲ್ಲ ಅದನ್ನ ನಾನು ಕಳೆದ್ನಿ ಇಲ್ಲಿ. ಎಷ್ಟು ಕಳಿತೀವಿ? πr² ನೀ ಕಳಿತೀವಿ. πr² ಅಷ್ಟು ನಿಮ್ಮ ಮೇಲೆ ಬಣ್ಣ ಹಚ್ಚಂಗಿಲ್ಲ, ಯಾಕಂದ್ರೆ ಅದು ಅರ್ಧ ಗೋಳ ಕವರ್ ಮಾಡ್ಕೊಂಡಿದ್ದು. ಮತ್ತೆ ಇದ್ ಗುಮ್ಮಟದ ಮೇಲೆ ಪವರ್ ಎಷ್ಟು, ಇದು ಪೇಂಟ್ ಎಷ್ಟು ಹಚ್ತೀನಿ ಅಂದ್ರೆ 2πr² ಇಷ್ಟು ಏನಿದು ನಾವೇನ್ ಕಂಡಿಬಿದ್ರೆ ಮೇಲ್ಮೈ ವಿಸ್ತೀರ್ಣವನ್ನು ಕಂಡಿಡಿಬಹುದು. ಈಗ ಆಲ್ರೆಡಿ ನಿಮ್ಗೆ ಏನೇನು ಗೊತ್ತೈತೆ ಹೇಳ್ರಿ, ಗರಿಷ್ಠ ವ್ಯಾಸ 7 ಆದ್ರೆ ಇದ್ರದ್ದು ತ್ರಿಜ್ಯ ಎಷ್ಟು 7/2 cm. ನೋಡ್ರಿ 6a² ಅಷ್ಟು ಭಾಗಕ್ಕೆ ಬಣ್ಣ ಹಚ್ಚೋದು, 2πr² ಗುಮ್ಮಟಕ್ಕೆ ಬಣ್ಣ ಹಚ್ಚೋದು, −πr² ಯಾಕೆ ಮಾಡ್ಬೇಕಂದ್ರೆ ಈ ಬಣ್ಣ ಹಚ್ಚೋಗ ಏನಾಗ್ತೈತೆ ಅಂದ್ರೆ ಅರ್ಧ ಗೋಳದ ಕೆಳಗ್ ಭಾಗ ಇರ್ತೈತಲ್ಲ ಅಲ್ಲಿ ನೀವು ಬಣ್ಣ ಹಚ್ಚಂಗಿಲ್ಲ, ಅದಕ್ಕೆ ಕಳಿಬೇಕಾಗ್ತದೆ. πr² ಅಷ್ಟು ವೃತ್ತಾಕಾರದ ಭಾಗಕ್ಕೆ ನೀವು ಬಣ್ಣ ಹಚ್ಚಂಗಿಲ್ಲ, ಅದಕ್ಕೆ πr² ನೀವು ಮಾಡ್ಬೇಕು ಕಳಿಬೇಕು. ಈಗ ನೋಡ್ರಿ 6a² ಪ್ಲಸ್ 2πr² ಒಳಗೆ πr² ಕಳೆದ್ರೆ ಎಷ್ಟು, 2πr² ಒಳಗೆ πr² ಕಳೆದ್ರೆ ಜಸ್ಟ್ πr² 6 ಎ ಎಷ್ಟಪ್ಪ ಎ 7 ಅಲ್ಲ, 7 × 7 ಪ್ಲಸ್ πi ಅಂದ್ರೆ ಎಷ್ಟು 22/7, ತ್ರಿಜ್ಯ 7/2 × 7/2. ನಂತರ 7 7 ಏನಾಗ್ತೈತೆ ಕ್ಯಾನ್ಸಲ್ ಆಗ್ತೈತೆ, 2 1 2 11 ಏನಾಗ್ತೈತೆ 6 7 7 49 7 7 49 ಆಯ್ತು, 6 ಮತ್ತೆ 54
ಆರ್ ನಾಲ್ಕಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಇದೆಷ್ಟು ಇದು 29. ನೆಕ್ಸ್ಟ್ ಪ್ಲಸ್ 11 77, 77 ಪ್ಲಸ್ 294 ಏಳು ನಾಲ್ಕು ಎಷ್ಟು ಬಾ 7 4 11, 7 9 16 ಪ್ಲಸ್ 17, 16 ಪ್ಲಸ್ 9 17, 2 1 371, 371 ಐತೆ ಆನ್ಸರ್ ಇದ್ರದ್ದು. 332 ಐತಿ, 332.5 ಐತಿ ಸಮಥಿಂಗ್. ಇದರಲ್ಲಿ ಏನಾದ್ರು ಮಿಸ್ಟೇಕ್ ಆಗಿರ್ಬೇಕು. 6a² ಡಿವೈಡೆಡ್ ಬೈ 11 11 77 ಬೈ, ಸಾರಿ ಇಲ್ಲಿ ಡಿವೈಡ್ ಬೈ 2 ಇತ್ತು, ನಾವು ಅದನ್ನ ಬರ್ಕೊಂಡಿಲ್ಲ. 11 7 77 ಬೈ 2, ಈಗೇನಾಗ್ತೈತೆ 77 ಬೈ 2, 2 1 2, 2 3 6, 1 ಉಳಿತು, 2 3 2 8 16.5, 38.5, 294.38.5. ಇವನ್ನೆರಡು ಸಮ್ ಮಾಡಿದ್ರೆ ಎಷ್ಟು ಬರ್ತೈತೆ ಅದು, ಇವನ್ನೆರಡು ಸಮ್ ಮಾಡಿದ್ರೆ ಎಷ್ಟು ಬರ್ತೈತೆ ಅದು ಆನ್ಸರ್, ರಿಯಲ್ ಆನ್ಸರ್ ಎಷ್ಟೈತೆ, 332.5 ಸೆಂಟಿಮೀಟರ್ ಸ್ಕ್ವೇರ್ ಏನಾಗ್ತದೆ ಇದರ ಆನ್ಸರ್ ಬರ್ತೈತಿ. ಈ ರೀತಿಯಾಗಿ ನೀವು ನಾಲ್ಕನೇ ಲೆಕ್ಕವನ್ನು ನೀವೇನ್ ಮಾಡ್ಬೇಕು, ಬಿಡಿಸ್ಬೇಕು. ನಂತರ ಐದನೇ ಲೆಕ್ಕ,